ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಕುಳಿತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಮೊಬೈಲ್ ಬ್ಯಾಂಕಿಂಗ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಮೊದಲು ಪ್ಲೇಸ್ಟೋರ್ನ ಓಪನ್ ಮಾಡಿ, ಅದಾದಮೇಲೆ ಸರ್ಚ್ ಮೇಲೆ ಹೋಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಸರ್ಚ್ ಮಾಡಿ, ಅದಾದಮೇಲೆ ಒನ್ನೆ ಆ್ಯಪ್ನ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡಿ. ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಅಪ್ಲಿಕೇಶನ್ ಲಿಂಕ್ನ ಕೊಟ್ಟಿರ್ತೇನೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ. ಇನ್ಸ್ಟಾಲ್ ಆಗೋವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿರಿ, ನಾನು ರಿಪ್ಲೈ ಮಾಡ್ತೀನಿ. ಈ ಬ್ಯಾಂಕಿಂಗು ಮತ್ತು ಯೂಟ್ಯೂಬಿಗೆ ರಿಲೇಟೆಡ್ ಏನೇ ವಿಡಿಯೋಗಳಿದ್ರೂ ನಮ್ಮ ಚಾನಲ್ ಸಿಗುತ್ತೆ. ಇನ್ಸ್ಟಾಲ್ ಆಯಿತು, ಈಗ ಓಪನ್ ಅಂತ ಕೊಡ್ತೇನೆ. ಓಪನ್ ಆಗಿ ಕೊಟ್ಟಮೇಲೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ, ನಮ್ಮ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಬೇಕು. ಮೊಬೈಲ್ ನಂಬರ್ ಎಂಟ್ರ್ ಆದಮೇಲೆ ನಿಮ್ಮ ಹತ್ರ ಅಕೌಂಟ್ ಇದೆಯಾ ಅಥವಾ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಬೇಕಂತ ಕೇಳುತ್ತೆ. ಆಲ್ರೆಡಿ ಹ್ಯಾವ್ ಎನ್ ಅಕೌಂಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮ್ಮ ಅಕೌಂಟ್ ನಂಬರ್ನ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ಮಾಡಿದ್ಮೇಲೆ ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಕೊಟ್ಟಮೇಲೆ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ, ಆ ಒ ಟಿ ಪಿನ ಇಲ್ಲ ಟೈಪ್ ಮಾಡಿ. ಒ ಟಿ ಪಿ ಎಂಟರ್ ಮಾಡಿದ್ಮೇಲೆ ಕಂಟಿನ್ಯೂ ಅಂತ ಕೊಡಿ. ವೆಲ್ಕಮ್ ಅಂತ ಕೇಳುತ್ತೆ, ವೆಲ್ಕಮ್ ಅನಿ. ಆಮೇಲೆ ಒಂದು ಎಮ್ ಪಿನ್ನ ಸೆಟ್ ಮಾಡಬೇಕಾಗುತ್ತೆ. ಎಮ್ ಪಿನ್ ಅಂದರೆ ನೀವು ಲಾಗಿನ್ ಆಗುವಾಗ ಕೇಳೋ ಪಿನ್ನು, 4-ಡಿಜಿಟ್ ನಂಬರ್ ಇರುತ್ತೆ, ನೀವು ಸೆಟ್ ಮಾಡಿ. ಇನ್ನೊಂದು ಸಲ ಕೇಳುತ್ತೆ, ಅದನ್ನು ರೀಟೈಪ್ ಮಾಡಿ. ಅದಾದಮೇಲೆ ಓಪನ್ ಆಗುತ್ತೆ ನೋಡಿ, ಇಲ್ಲಿ ಬ್ಯಾಲೆನ್ಸ್ ಎನ್ಕ್ವೈರಿ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಲೆನ್ಸ್ನ ಇಲ್ಲಿ ತೋರಿಸುತ್ತೆ. ಅದಾದಮೇಲೆ ಇಲ್ಲಿ ಮಿನಿ ಸ್ಟೇಟ್ಮೆಂಟ್ ಅಂತ ಇರುತ್ತೆ, ಅಂದರೆ ನೀವು ಯಾವಾಗ ನಿಮ್ಮ ಅಕೌಂಟಿಗೆ ಯಾವಾಗ ಹಣ ಬಂದಿದೆ ಮತ್ತು ನೀವು ಯಾವಾಗ ತೆಗೆದಿದ್ದೀರಿ ಅನ್ನೋದು ಇಲ್ಲಿ ತೋರಿಸುತ್ತೆ. ಇದು ಮೊಬೈಲ್ ಬ್ಯಾಂಕಿಂಗ್ ಆನ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಎ ಟಿ ಎಮ್ ಕಾರ್ಡ್ ಇರಬೇಕು. ಎ ಟಿ ಎಮ್ ಇದ್ದರೆ ಇದು ಆನ್ ಆಗುತ್ತೆ, ಇಲ್ಲ ಅಂದರೆ ನೀವು ಬ್ಯಾಂಕಿಗೆ ಹೋಗಿ ಮೊಬೈಲ್ ಬ್ಯಾಂಕಿಂಗ್ನ ಆನ್ ಮಾಡಿ ಅಂತ ಹೇಳಬೇಕು, ಅಂದರೆ ಆವಾಗ ಆನ್ ಮಾಡ್ತಾರೆ. ನಿಮ್ಮದು 18+ ಏಜ್ ಇದ್ದರೆ ತಾನಾಗಿ ಆನ್ ಆಗುತ್ತೆ. ಕೆಲವೊಂದು ಬ್ಯಾಂಕಲ್ಲಿ ಅಪ್ಲಿಕೇಶನ್ ಕೊಟ್ಟು ಆನ್ ಮಾಡಬೇಕಾಗುತ್ತೆ. ನಿಮಗೆ ಬೇಕಿದ್ದರೆ ಕಮೆಂಟ್ ಮಾಡಿ, ಅಪ್ಲಿಕೇಶನ್ ಹೇಗೆ ಹಾಕೊಂಡು ಅಂತ ಒಂದು ವಿಡಿಯೋ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ನಮಸ್ಕಾರ.